ಶ್ರೀರಾಮ ಸಮರ್ಥ ವಿದೇಹಾಪರಿ ಚಾಲವೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚ ಕರೋನಿ ಬಹುಲೋಕ ಜೇ ಮೇಳವೀತಿ ನಮಸ್ಕಾರ ತ್ಯಾ ಬ್ರಹ್ಮಚೈತನ್ಯ ಮೂರ್ತಿ ಸದ್ಗುರುನಾಥ ಮಹಾರಾಜ ಕೀ ಜಯ 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 ರಘುವೀರ ಸಮರ್ಥ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ಶ್ರೀಕ್ಷೇತ್ರ ಹೆಬ್ಬಳ್ಳಿಯ ಸದ್ಗುರುಗಳ ಒಂದು ಸಂಕಲ್ಪಕ್ಕನುಸಾರವಾಗಿ ಕಳೆದ 25 ವರ್ಷಗಳಿಂದ ಅನೇಕ ದಿವ್ಯ ವಿಚಾರಗಳ ವಾಂಗ್ಮಯವನ್ನು ಅನೇಕ ಗ್ರಂಥಗಳ ಮೂಲಕ ಅದೇ ರೀತಿ ಮಾಸಿಕ ಪತ್ರಿಕೆಗಳ ಮೂಲಕ ಮಾಸಪತ್ರಿಕೆಗಳ ಮೂಲಕ ತ್ರೈಮಾಸಿಕ ಪತ್ರಿಕೆಗಳ ಮೂಲಕ ತಮ್ಮೆಲ್ಲರ ಸಾನ್ನಿಧ್ಯದಲ್ಲಿ ತಮ್ಮೆಲ್ಲರ ಸಮಕ್ಷಮ ತಮ್ಮೆಲ್ಲರಿಗೆ ಪ್ರಾಪ್ತವಾಗುವಂತೆ ಮಾಡುತ್ತಿರುವುದು ಶ್ರೀ ಮಹಾರಾಜರ ಕೇವಲ ಒಂದು ಕೃಪಾ ಅನ್ನುವಂಥ ಭಾವನೆಯಿಂದ ನಾವು ಆ ಸೇವೆಯಲ್ಲಿ ತೊಡಗಿದ್ದೀವಿ. ಪ್ರತಿ ತಿಂಗಳು ಹೊರಡ್ತಕ್ಕಂಥ ಎರಡು ಪತ್ರಿಕೆಗಳಲ್ಲಿ ಒಂದು ಬ್ರಹ್ಮಚೈತನ್ಯ ಚಿಂತನೆ ಹಾಗೂ ಇನ್ನೊಂದು ಜ್ಞಾನೇಶ್ವರಿ ಚಿಂತನಧಾರೆ ಎಂಬ ಈ ಎರಡು ಪತ್ರಿಕೆಗಳಲ್ಲಿ ನಾವು ಶ್ರೀ ಸದ್ಗುರುಗಳ ದಿವ್ಯ ವಿಚಾರಗಳನ್ನು ಪರಂಪೂಜ್ಯ ಶ್ರೀ ಬೆಲ್ಸರೆ ಬಾಬಾ ಅವರು ಮುಂಬೈಯಲ್ಲಿ ಮಾಡಿದ ಪ್ರವಚನಗಳನ್ನು ಕನ್ನಡದಲ್ಲಿ ಅನುವಾದಿಸಿ ನಾವು ಕೊಡ್ತಾ ಇರೋದನ್ನು ತಾವೆಲ್ಲರೂ ಓದ್ತಾ ಇದ್ದೀರಿ. ಇದು ನಿಜವಾಗಿ ನಮ್ಮೆಲ್ಲರ ಜೀವನದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಸತ್ಸಂಗ. ಕಳೆದ ಅನೇಕ ದಿನಗಳಿಂದ ಬ್ರಹ್ಮಚೈತನ್ಯ ಚಿಂತನೆಯಲ್ಲಿ ನಾರದ ಭಕ್ತಿ ಸೂತ್ರ ಅನ್ನುವಂಥ ಒಂದು ಪ್ರವಚನ ಮಾಲಿಕೆಯನ್ನು ನಾವು ಕ್ರಮವಾಗಿ ಕೊಡ್ತಾ ಇದ್ದೀವಿ. ಈ ಪ್ರವಚನ ಮಾಲಿಕೆಯನ್ನು ಪರಮಪೂಜ್ಯ ಶ್ರೀ ಬೆಲ್ಸರೆ ಬಾಬಾ ಅವರು ಮುಂಬೈಯಲ್ಲಿ ಪ್ರತಿ ವರ್ಷ ಕಾರ್ತೀಕ ಮಾಸದಲ್ಲಿ ಒಂದು ತಿಂಗಳು ಪ್ರತಿ ದಿವಸ ಅರ್ಧ ಗಂಟೆಯಂತೆ 5 ವರ್ಷಗಳವರೆಗೆ ಪ್ರವಚನ ಮಾಡಿದ. ಈ ಎಲ್ಲ ಪ್ರವಚನಗಳು ಸುಮಾರು 117 ಪ್ರವಚನಗಳು ಮರಾಠಿ ಭಾಷೆಯಲ್ಲಿ ನಮಗೆ ಉಪಲಬ್ಧವಾಗಿದ್ದು ನಾವು ಅವುಗಳನ್ನು ನಮ್ಮ ಅನುಕೂಲತೆಗನುಸಾರ ಕನ್ನಡದಲ್ಲಿ ಅನುವಾದಿಸಿ ಈ ಒಂದು ಮಾಸಪತ್ರಿಕೆಗಳ ಮೂಲಕ ತಮ್ಮೆಲ್ಲರಿಗೆ ಪ್ರಾಪ್ತವಾಗುವಂತೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕನುಸಾರವಾಗಿ ಈ ಏಪ್ರಿಲ್ ತಿಂಗಳ ಬ್ರಹ್ಮಚೈತನ್ಯ ಚಿಂತನೆಯಲ್ಲಿ ನಾರದ ಭಕ್ತಿ ಸೂತ್ರದ 26 ಹಾಗೂ 27 ಪ್ರವಚನವನ್ನು ನಾನು ಅನುವಾದ ಮಾಡ್ತಾ ಇರುವಾಗ ನಿನ್ನೆ 27 ಪ್ರವಚನದಲ್ಲಿ ಅನುವಾದ ಮಾಡುವಾಗ ಕೆಲವು ವಿಚಾರಗಳು ನನ್ನ ಮನಸ್ಸಿಗೆ ಬಹಳ ಸಂತೋಷ ಅರ್ಥಾತ್ ನನ್ನ ಮನಸ್ಸಿಗೆ ಬಹಳ ಹಿಡಿಸಿದವು ಮತ್ತು ನಮ್ಮ ಒಂದು ಸಾಧನೆಗೆ ನಾಮಸ್ಮರಣೆಗೆ ಪಾರಮಾರ್ಥಿಕ ಒಂದು ಸಾಧನೆಗೆ ಅವು ಅತ್ಯಂತ ಪೋಷಕವಾಗಿರ್ತಕ್ಕಂಥ ವಿಚಾರಗಳೆಂಬ ಒಂದು ಕಳಕಳಿಯಿಂದ ಭಾವನೆಯಿಂದ ನಾನು ಅವೆಲ್ಲವುಗಳನ್ನು ಈ ಮಾಧ್ಯಮದ ಮೂಲಕ ನಿಮ್ಮೆಲ್ಲರಿಗೆ ಓದಿ ತೋರಿಸಬೇಕು ಅನ್ನುವಂಥ ಭಾವನೆಯಿಂದ ನಾನು ಈಗ ಅವುಗಳನ್ನು ಆ ವಿಚಾರಗಳನ್ನು ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಈಗ ತಾವೆಲ್ಲರೂ ಅದನ್ನು ಪುನಃ ಪುನಃ ನೋಡಬೇಕು, ಓದಬೇಕು, ಚಿಂತನೆ ಮಾಡಬೇಕು ಅನ್ನೋದು ಸ್ವಲ್ಪದರಲ್ಲೇ ಪರಮಪೂಜ್ಯ ಶ್ರೀ ಬೆಲ್ಸಲೆ ಬಾಬಾ ಅವರು ಭಕ್ತಿಯ ಮರ್ಮವನ್ನು, ನಾಮಸ್ಮರಣೆಯ ಒಂದು ಮರ್ಮವನ್ನು, ಆಧ್ಯಾತ್ಮಿಕ ಜೀವನದ ರಹಸ್ಯವನ್ನು, ಪರಮಾರ್ಥದ ಮರ್ಮವನ್ನು ಎಷ್ಟೊಂದು ಮಾರ್ಮಿಕವಾಗಿ ಹೇಳಿದ್ದಾರೆ. ಆದ್ದರಿಂದ ತಾವೆಲ್ಲರೂ ಅದನ್ನು ಶ್ರವಣ ಮಾಡಬೇಕು ಅನ್ನುವಂಥದ್ದೇ ನಮ್ಮ ಕಳಕಳಿ ಇದೆ. ಈಗ ನಾನು ಅದನ್ನು ಓದ್ತೋರಿಸ್ತಾ ಇದ್ದೀನಿ. ಶ್ರೀರಾಮ ಸಮರ್ಥ. ನಮ್ಮ ಜೀವನದಲ್ಲಿ ಯಾವ ಯಾವ ಸಮಯದಲ್ಲಿ ಏನೇನು ಸಂಭವಿಸುತ್ತದೆಯೋ ಅದೆಲ್ಲವೂ ಆ ಭಗವಂತನ ಇಚ್ಛೆಯಿಂದಲೇ ಸಂಭವಿಸುತ್ತದೆ ಎಂದು ನಾವು ಅನ್ನಬೇಕು. ಹಾಗೂ ಆ ಸಮಯದಲ್ಲಿ ಅದು
ಆಗಬಹುದು ಅಥವಾ ಆಗಲಿಕ್ಕಿಲ್ಲ. ಪ್ರತಿಯೊಂದು ಸಂಗತಿಯು ಅವನ ಇಚ್ಛೆಯಿಂದಲೇ ಆಗುತ್ತದೆಂದು ನಮಗೆ ಮನಃಪೂರ್ವಕ ಅನಿಸಬೇಕು. ನಮಗೆ ಕಾಯಿಲೆಯಾಗಿದೆ ಎಂದು ಡಾಕ್ಟರ್ರು ಪೆನ್ಸಿಲಿನ್ ಇಂಜೆಕ್ಷನ್ ಕೊಟ್ಟರು. ಆಗ ಅದರಿಂದ ರಿಯಾಕ್ಷನ್ ಆಗಿ ಎದೆಯಲ್ಲಿ ಧಡಧಡ ಅನ್ನತೊಡಗಿತು. ಆಗ ನಾವು ಅದರ ಬಗ್ಗೆ ಏನು ಅನ್ನುತ್ತೇವೆ? ಡಾಕ್ಟರ್ರು ಇಂಜೆಕ್ಷನ್ ಕೊಟ್ಟರು, ಅದರಿಂದಲೇ ನನಗೆ ಹೀಗೆ ಆಯಿತು ಅನ್ನುತ್ತೇವಲ್ಲವೇ? ಇಸುತ್ತದೆ. ಕನಿಷ್ಠ ಪಕ್ಷ ಇಂಥ ಸಣ್ಣ ಪುಟ್ಟ ಪ್ರಸಂಗದಲ್ಲಿಯಾದರೂ ಭಗವಂತನ ಇಚ್ಛೆ ಎಂದು ಅನ್ನಬಾರದೆ ಅಷ್ಟಾದರೂ ನಮಗೆ ಭಗವಂತನ ಮೇಲೆ ವಿಶ್ವಾಸ ಬೇಡವೇ? ಪರಮಾರ್ಥವೆಂದರೆ ಹೀಗೆ ಇರುತ್ತದೆ, ಅದು ಒಳಗಿನಿಂದ ಬರಬೇಕು. ನಾವು ಎಲ್ಲವನ್ನು ನೋಡುತ್ತೇವೆ, ಕೇಳುತ್ತೇವೆ, ಆದರೆ ಅದು ನಮ್ಮ ಅಂತಃಕರಣದೊಳಗೆ ಇಳಿಯುವುದೇ ಇಲ್ಲ. ಇಷ್ಟೇ ಅಲ್ಲದೆ ಅವನ ಇಚ್ಛೆ ಹೊರತು ಒಂದು ಎಲೆಯೂ ಅಲುಗಾಡುವುದಿಲ್ಲವೆಂದು ಸಾಧು ಸತ್ಪುರುಷರು ಹೇಳುತ್ತಲೇ ಇರುತ್ತಾರೆ. ವೃಕ್ಷಾಚೇಹಿ ಪಾನ ಹಾಲೇ ತ್ಯಾಚಿ ಸತ್ತ, ಅರ್ಥಾತ್ ಒಂದು ವೃಕ್ಷದ ಎಲೆ ಅಲುಗಾಡುವುದರಲ್ಲಿಯೂ ಆ ಭಗವಂತನದೇ ಸತ್ಯ ಇರುತ್ತದೆ. ನಾವು ಭಜನೆಯಲ್ಲಿ ಎಷ್ಟು ಜೋರು ಜೋರಾಗಿ ಅಭಂಗ ಹೇಳುತ್ತೇವೆ, ಅನೇಕ ಪದಗಳನ್ನು ಹೇಳುತ್ತೇವೆ, ಆದರೆ ಅದು ನಮ್ಮ ಜೀವನದಲ್ಲಿ ಸ್ವಲ್ಪಾದರೂ ಇಳಿಯಬೇಡವೇ? ನಮಗೆ ಸಂಪೂರ್ಣ ವಿಶ್ವಾಸವೆನಿಸಬೇಕೆನೆಂದರೆ ಆಗುವುದೆಲ್ಲವೂ ಅವನ ಇಚ್ಛೆಯಿಂದಲೇ ಆಗುತ್ತದೆ ಎಂಬುದನ್ನು ಮರೆಯುವುದೆಂದರೆ ನಾವು ಅಧಃಪತನವಾದಂತೆ, ಅಂದರೆ ನಮ್ಮ ಪರಮಾರ್ಥದ ಅಧಃಪತನವಾದಂತೆ. ಇಷ್ಟೇ ಅಲ್ಲದೆ ನಮ್ಮ ಪರಮಾರ್ಥದ ನಿಜವಾದ ತಳಹದಿ ಎಂದರೆ ಅವನ ಇಚ್ಛೆಯ ಸ್ಮರಣೆಯಾಗುವುದಾಗಿರುತ್ತದೆ. ನಮ್ಮ ಪರಮಾರ್ಥದ ನಿಜವಾದ ತಳಹದಿ ಎಂದರೆ ನಮಗೆ ಕ್ಷಣ ಕ್ಷಣಕ್ಕೂ ಪ್ರತಿಯೊಂದು ಘಟನೆಯಲ್ಲಿ ಅವನ ಇಚ್ಛೆಯ ಸ್ಮರಣೆಯಾಗುವುದೇ ಆಗಿರುತ್ತದೆ. ಹಾಗೂ ಈ ಭಾವದಿಂದ ಭ್ರಷ್ಟವಾಗುವುದೆಂದರೆ ಇಂಥವನು ಇದನ್ನು ಮಾಡಿದನು ಆದ್ದರಿಂದ ನನಗೆ ಈ ದುಃಖ ಪ್ರಾಪ್ತವಾಯಿತು, ಅಂಥವನು ಅದನ್ನು ಮಾಡಿದನು ಆದ್ದರಿಂದ ನನಗೆ ಈ ಸುಖ ಪ್ರಾಪ್ತವಾಯಿತು ಎಂದು ಅನ್ನುವುದು ಹಾಗೂ ಅನಿಸುವುದೇ ಆಗಿರುತ್ತದೆ. ಈ ಭಾವದಿಂದ ನಾವು ಭ್ರಷ್ಟವಾಗುವುದೆಂದರೆ ಅರ್ಥಾತ್ ಪರಮಾರ್ಥದ ಒಂದು ಭಾವದಿಂದ ಅವನ ಇಚ್ಛೆಯ ಸ್ಮರಣೆಯಾಗುವುದರಿಂದ ನಾವು ಭ್ರಷ್ಟವಾಗುವುದೆಂದರೆ ಅವನ ಇಚ್ಛೆಯ ಸ್ಮರಣೆಯ ವಿಸ್ಮರಣೆಯಾಗಿ ಇಂಥವನು ಮಾಡಿದನು ಆದ್ದರಿಂದ ನನಗೆ ಈ ದುಃಖ ಪ್ರಾಪ್ತವಾಯಿತು, ಅಂಥವನು ಮಾಡಿದ್ದರಿಂದ ನನಗೆ ಈ ಸುಖ ಪ್ರಾಪ್ತವಾಯಿತು ಎಂದು ಅನಿಸುವುದಾಗಿರುತ್ತದೆ. 1906 ಲೋಕಮಾನ್ಯರಿಗೆ 6 ಶಿಕ್ಷೆಯಾಯಿತು. ಅದಕ್ಕೆ 6 ಮೊದಲು ಅವರು ಕಲ್ಕತ್ತಿಗೆ ಹೋಗಿದ್ದರು. ಅಲ್ಲಿಯ ಮಹಾರಾಷ್ಟ್ರ ಸಮಾಜದಲ್ಲಿ ಅವರಿಗೆ ಸತ್ಕಾರವಾಯಿತು. ಅಲ್ಲಿ ಮಾತನಾಡುತ್ತಾ ಕುಳಿತಾಗ ಲುಂಗಿ ಸುತ್ತಿಕೊಂಡ ಒಬ್ಬ ಅಸ್ತವ್ಯಸ್ತವಾದ ಮನುಷ್ಯನೂ ಬಂದನು, ಬಂಗಾಲಿ ಮನುಷ್ಯನೂ ಬಂದನು. ಜನರಿಗೆ ಯಾವನೋ ಒಬ್ಬ ಭಿಕಾರಿ ಇರಬಹುದೆಂದು ಅನಿಸಿತು. ಆದರೆ ಅವನು ಲೋಕಮಾನ್ಯ ತಿಲಕರನ್ನು ಭೇಟಿಯಾಗಲು ಬಂದಿದ್ದನು. ಅವನು ಲೋಕಮಾನ್ಯ ತಿಲಕರಿಗೆ ನಮಸ್ಕಾರ ಮಾಡಿದನು ಹಾಗೂ ಅವರಿಗೆ, ನನಗೆ ಸ್ವಲ್ಪ ಜ್ಯೋತಿಷ್ಯ ತಿಳಿಯುತ್ತದೆ, ಆದ್ದರಿಂದ ನಾನು ನಿಮಗೆ ಹೇಳುವುದೇನೆಂದರೆ ನಿಮಗೆ 6 ಬಂಧನದ ಯೋಗವಿರುತ್ತದೆ ಅಂದನು. ಆಮೇಲೆ ಅವನು, ಈಗ ನನ್ನ ಮಗನು ಅಂತ್ಯಾವಸ್ಥೆಯಲ್ಲಿ ಇರುತ್ತಾನೆ, ಆದ್ದರಿಂದ ನಾನು ಬೇಗನೆ ಹೋಗಬೇಕಾಗಿದೆ ಎಂದು ಅವನು ಹೊರಟು ಹೋದನು. ಅವನು 6 ಮೊದಲೇ ಜೈಲು ಶಿಕ್ಷೆಯ ಬಗ್ಗೆ ಹೇಳಿದ್ದನು. ಅಂದ ಮೇಲೆ ಆ ಲೋಕಮಾನ್ಯರಿಗೆ ಪ್ರಾಪ್ತವಾದ ಜೈಲು ಶಿಕ್ಷೆ ಪೂರ್ವ ನಿಯೋಜಿತವೇ ಆಗಿರುತ್ತದೆಯಲ್ಲವೇ? ಆದ್ದರಿಂದ ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಮಕ್ಕಳು ಮರಿಗಳು ಸಂಬಂಧಿಕರು ಇದೆಲ್ಲವೂ ಪೂರ್ವ ನಿಯೋಜಿತವೇ ಆಗಿರುತ್ತದೆ. ನಮ್ಮ ಸೊಸೆ ಅಥವಾ ನಿಮ್ಮ ಸೊಸೆ ಅಥವಾ ಮಗನು ಸರಿಯಾಗಿ ನಡೆಯದಿದ್ದರೆ ಅದು ಅವನದೇ ಇಚ್ಛೆ, ಭಗವಂತನದೇ ಇಚ್ಛೆ ಎಂದು ಅಂತಃಕರಣದಿಂದ ಅನಿಸಬೇಕು. ಕೇವಲ ನಿರೂಪಣೆ ಉಪಯೋಗವಾಗುವುದಿಲ್ಲ, ಕೇವಲ ನಾವು ಮಾಡುವ ಪ್ರವಚನಗಳು ಉಪಯೋಗವಾಗುವುದಿಲ್ಲ. ಮಗನು ಅಭ್ಯಾಸ ಮಾಡುವುದಿಲ್ಲ, ಆಗಲಿ, ಹಾಗೇ ಆಗಲಿ. ಇದಕ್ಕೆ ನೀವು ನನಗೆ ಅನ್ನಬಹುದೇನೆಂದರೆ, ಅರ್ಥಾತ್ ನೀವು ನನಗೆ ಮರುಪ್ರಶ್ನೆ ಕೇಳಬಹುದೇನೆಂದರೆ, ಹಾಗಾದರೆ ಪ್ರಯತ್ನ ಮಾಡುವುದು ಉಳಿದು ಹೋಗುತ್ತದಲ್ಲ
ಅಂದರೆ ಹೀಗೆ ನಿಮ್ಮ ಪ್ರಯತ್ನ ಉಳಿಯುತ್ತಿದ್ದರೆ ಪರಮ ಪೂಜ್ಯ ಶ್ರೀ ಬೆಲಸರೆ ಬಾಬಾ ಅವರು ಅನ್ನುವುದೇನೆಂದರೆ ಹೀಗೆ ನಿಮ್ಮ ಪ್ರಯತ್ನ ಉಳಿಯುತ್ತಿದ್ದರೆ ನಾನು ನಿಮಗೆ ನಮಸ್ಕಾರ ಮಾಡುತ್ತೇನೆ. ಈ ನಿಷ್ಠೆಯಿಂದ ನೀವು ಸುಮ್ಮನೆ ಕೂಡುತ್ತಿದ್ದರೆ ಭಾಗವತದಲ್ಲಿಯೇ ಯಾವ ಜಡಭರತನ ಅವಸ್ಥೆ ಇರುತ್ತದೆಯೋ ನಿಮಗೂ ಆ ಅವಸ್ಥೆ ಬಂದಂತಾಗುತ್ತದೆ. ಯಾರು ಈ ದೇಹ ಕೊಟ್ಟಿರುತ್ತಾರೋ ಅವರೇ ಅದನ್ನು ಸಂರಕ್ಷಣೆ ಮಾಡುತ್ತಾರೆಂದು ತಿಳಿದು ಜಡಭರತನು ಸುಮ್ಮನೆ ಕುಳಿತನು. ಶ್ರೀ ಮಹಾರಾಜರು ಕೂಡ ಅನ್ನುತ್ತಿದ್ದುದೇನೆಂದರೆ ನಮ್ಮ ಹೊಟ್ಟೆಯಿಂದ ಹುಟ್ಟಿದ ಮಕ್ಕಳೇ ಏಕೆ ಆಗಿರವಲ್ಲರು, ಆದರೆ ನಾವು ಅವರನ್ನು ಹೀಗೇ ಮಾಡುತ್ತೇವೆ ಹಾಗೇ ಮಾಡುತ್ತೇವೆ ಅನ್ನುವುದು ಯಾವ ತಂದೆ ತಾಯಿಯ ಕೈಯಲ್ಲಿಯೂ ಇಲ್ಲ. ಅವರು ಯಾವ ಪ್ರಾರಬ್ಧವನ್ನು ತೆಗೆದುಕೊಂಡು ಬಂದಿರುತ್ತಾರೋ ಅದಕ್ಕನುಸಾರವಾಗಿಯೇ ಅವರ ಭವಿಷ್ಯ ನಿರ್ಧಾರಿತವಾಗಿರುತ್ತದೆ. ನಾವು ಸುಮ್ಮನೆ ಅದಕ್ಕಾಗಿ ದಡಪಡಿಸಿ ಸುಮ್ಮನೆ ಮನಸ್ಸನ್ನು ಅಸ್ವಸ್ಥಗೊಳಿಸಿಕೊಳ್ಳುತ್ತೇವೆ. ನನ್ನ ಜೀವನದಲ್ಲಿ ಮನಸ್ಸು ಶಾಂತವಾಗುವುದೇ ಭಕ್ತಿಯಾಗಿರುತ್ತದೆ. ನನ್ನ ಮನಸ್ಸಿನಲ್ಲಿ ಅಂತರಂಗದಲ್ಲಿರುವ ಅವನೇ ನಿಜವಾದ ಕರ್ತ ಆಗಿರುತ್ತಾನೆ ಎಂದು ಸಂಪೂರ್ಣ ಸತ್ಯವಾಗಿ ನಮಗೆ ಖಾತ್ರಿಯಾದರೆ ಅವನು ಪ್ರಯತ್ನದಲ್ಲಿ ಕಡಿಮೆ ಬೀಳುವ ಅಂಥ ಮನುಷ್ಯನು ಪ್ರಯತ್ನದಲ್ಲಿ ಕಡಿಮೆ ಬೀಳುವುದಿಲ್ಲ, ಆದರೆ ಅವನು ಅತ್ಯಂತ ಶಾಂತವಾಗಿರುತ್ತಾನೆ. ಪ್ರಯತ್ನವು ಪರಿಸ್ಥಿತಿಯಲ್ಲಿಂದ ನಿರ್ಮಾಣವಾಗುತ್ತದೆ. ನಮ್ಮ ಪ್ರಯತ್ನಕ್ಕೆ ನಮ್ಮ ಪರಿಸ್ಥಿತಿಯೇ ಮುಖ್ಯ ಕಾರಣವಾಗಿರುತ್ತದೆ. ನಮಗೆ ಕೇವಲ ಹೆಣ್ಣು ಮಕ್ಕಳಿದ್ದರೆ ಆ ಹೆಣ್ಣು ಮಕ್ಕಳ ಮದುವೆಯ ಒಂದು ಪ್ರಯತ್ನದಲ್ಲಿ ತೊಡಗುತ್ತೇವೆ. ಗಂಡು ಮಕ್ಕಳಿದ್ದರೆ ಗಂಡು ಮಕ್ಕಳ ಮದುವೆಯ ಪ್ರಯತ್ನದಲ್ಲಿ ಅಥವಾ ಅವರ ಭವಿಷ್ಯದ ಬಗ್ಗೆ ನಾವು ಪ್ರಯತ್ನ ಮಾಡುತ್ತಿರುತ್ತೇವೆ. ಆದ್ದರಿಂದ ನಾವು ನಮ್ಮ ಪ್ರಯತ್ನವನ್ನು ನಮ್ಮ ನಮ್ಮ ಪರಿಸ್ಥಿತಿಗನುಸಾರ ಮಾಡುತ್ತಿರುವಾಗಲೂ ಭಗವಂತನ ಇಚ್ಛೆ ಇದ್ದಂತೆಯೇ ಆಗುತ್ತದೆ ಎಂದು ಶಾಂತವಾಗಿರುವುದೇ ಭಕ್ತಿಯ ಲಕ್ಷಣವಾಗಿರುತ್ತದೆ. ನಾವು ನಮ್ಮ ಪ್ರಪಂಚದ ಅಥವಾ ಜೀವನದ ಸೂತ್ರವನ್ನು ಅವನ ಕೈಯಲ್ಲಿ ಕೊಟ್ಟ ಮೇಲೆ ಮನಸ್ಸು ಅತ್ಯಂತ ಶಾಂತವಾಗಿರುವುದು ಹಾಗೂ ಪ್ರಸಂಗಾನುಸಾರ ಪ್ರಯತ್ನ ಮಾಡುವುದಕ್ಕೆ ಭಕ್ತಿ ಅನ್ನುತ್ತಾರೆ. ನಾವು ನಮ್ಮ ಪ್ರಪಂಚದ ಸಂಪೂರ್ಣ ಸೂತ್ರವನ್ನು, ಪ್ರಪಂಚದ ರಥದ ಸಂಪೂರ್ಣ ಒಂದು ಲಗಾಮನ್ನು ಭಗವಂತನ ಕೈಯಲ್ಲಿ ಕೊಟ್ಟು ಮನಸ್ಸನ್ನು ಅತ್ಯಂತ ಶಾಂತವಾಗಿಟ್ಟುಕೊಂಡು ಪ್ರಸಂಗಾನುಸಾರ ಪ್ರಾಪ್ತವಾದ ಪ್ರಯತ್ನವನ್ನು ಮಾಡುತ್ತಾ ಇರುವುದಕ್ಕೆ ಭಕ್ತಿ ಅನ್ನುತ್ತಾರೆ. ಸಾಧು ಸತ್ಪುರುಷರು ಏನು ಮಾಡುತ್ತಾರೆ? ಅವರ ಮನೆಯಲ್ಲಿ ಅವರ ಇಚ್ಛೆಯ ವಿರುದ್ಧ ಯಾವ ಘಟನೆಗಳು ಸಂಭವಿಸುತ್ತವೆಯೋ ಅವೆಲ್ಲವೂ ಭಗವಂತನ ಇಚ್ಛೆಯಿಂದಲೇ ಸಂಭವಿಸುತ್ತವೆ ಎಂದು ತಿಳಿದು ಅವರು ಆ ಸಂದರ್ಭದಲ್ಲಿ ತಮ್ಮ ಮನಸ್ಸಿನ ಶಾಂತಿಯನ್ನು ಪೂರ್ಣವಾಗಿ ಕಾಯ್ದುಕೊಂಡು ಮಾನವೀಯ ಭಾವನೆಯಿಂದ ಹೇಗೆ ವರ್ತಿಸಬೇಕು ಹಾಗೆ ವರ್ತಿಸುತ್ತಿರುತ್ತಾರೆ. ಇನ್ನು ಕೊನೆಯ ಉದಾಹರಣೆ ಹೇಳುವುದೇನೆಂದರೆ, ಏಕನಾಥ ಮಹಾರಾಜರಿಗೆ ಪೈಠಣದಲ್ಲಿ ಆಗಿ ಹೋದ ಶ್ರೀ ಏಕನಾಥ ಮಹಾರಾಜರಿಗೆ 3 ಮಕ್ಕಳಿದ್ದರು. ಅವರ ಹಿರಿಯ ಮಗನಾದ ಹರಿಪಂಡಿತ್ ಅಂದರೆ ಬಹಳ ದೊಡ್ಡ ಪಂಡಿತನಾಗಿದ್ದನು. ಇತ್ತೀಚಿನ ಕಾಲದಲ್ಲಿಯ PhD ಆದವನೆಂದು ತಿಳಿಯಿರಿ. 2 ಹೆಣ್ಣು ಮಕ್ಕಳಲ್ಲಿ ಒಬ್ಬಳು ಲೀಲಾ ಎಂಬವಳನ್ನು ಮುದ್ಗಲ್ ಎಂಬವರಿಗೆ ಕೊಟ್ಟು ಮದುವೆ ಮಾಡಿದ್ದರು. ಮುದ್ಗಲ್ ಎಂಬ ಒಂದು ರೈಲ್ವೆ ಸ್ಟೇಷನ್ನೂ ಇರುತ್ತದೆ. ಅವರ ಹೆಸರು ವಿಶ್ವಂಬರ ಬಾಬಾ ಎಂದಿತ್ತು. ಅವರು ವ್ಯಸನಿಯಾಗಿದ್ದರು ಹಾಗೂ ಪರಸ್ತ್ರೀಯನಾದಕ್ಕೆ ಬಿದ್ದಿದ್ದರು. ಲೀಲಾ ಅತ್ಯಂತ ದುಃಖಿಯಾಗಿರುತ್ತಿದ್ದಳು. ತವರು ಮನೆಯ ವಾತಾವರಣ ಎಂಥದು ಹಾಗೂ ಈ ಮನೆಯ ವಾತಾವರಣ ಎಂಥದು ಹೆಣ್ಣು ಮಕ್ಕಳಿಗೆ ಇದು ಚೆನ್ನಾಗಿ ತಿಳಿಯುತ್ತದೆ. ಅವರಿಗೆ ತಮ್ಮ ತವರು ಮನೆಯ ವಿರುದ್ಧ ವಾತಾವರಣವಿದ್ದರೆ ಅಲ್ಲಿ ಹೊಂದಿಕೊಂಡು ಹೋಗುವುದು ಎಷ್ಟು ಕಠಿಣವಾಗುತ್ತದೆ. ಅಳಿಯನ ವ್ಯಸನ ಬಿಡಿಸಬೇಕೆಂದು ಏಕನಾಥ ಮಹಾರಾಜರು ಅವರಿಬ್ಬರನ್ನು ತಮ್ಮ ಮನೆಯಲ್ಲಿಯೇ ತಂದು ಇಟ್ಟುಕೊಂಡರು. ವಿಶ್ವಂಬರ ಬಾಬಾ ಅವರು ಇಟ್ಟುಕೊಂಡ ಹೆಣ್ಣು ಮಗಳು ಎಷ್ಟೊಂದು ಚಾಣಾಕ್ಷಳಾಗಿದ್ದಳೆಂದರೆ, ಕೆಟ್ಟವಳಾಗಿದ್ದಳೆಂದರೆ, ಅವಳೂ ಕೂಡ ಇವರ ಹಿಂದಿನಿಂದ ಪೈಠಣಕ್ಕೇ ಬಂದಳು. ಏಕನಾಥ ಮಹಾರಾಜರು ಪ್ರತಿ ದಿವಸ ಕೀರ್ತನ ಮಾಡುತ್ತಿದ್ದರು. ಕೀರ್ತನೆ ಪ್ರಾರಂಭವಾದೊಡನೆ ಅಳಿಯನು ಆ ಹೆಣ್ಣು ಮಗಳ ಕಡೆಗೆ ಹೋಗುತ್ತಿದ್ದನು. ಇಂಥ ಪರಿಸ್ಥಿತಿ ಇದ್ದರೂ ಏಕನಾಥ ಮಹಾರಾಜರು ಶಾಂತವಾಗಿರುತ್ತಿದ್ದರಷ್ಟೇ ಅಲ್ಲದೆ ಒಂದೊಂದು ಸಂದರ್ಭದಲ್ಲಿ ಅವರು ವಿನೋದ ಮಾಡುತ್ತಿದ್ದುದೇನೆಂದರೆ ಇದೆಲ್ಲವೂ ವಿಶ್ವಂಬರನದೇ ಲೀಲೆ ಅನ್ನುತ್ತಿದ್ದರು. ಅಂದರೆ ಅವರ ಮಗಳ ಹೆಸರು ಲೀಲಾ,
ಅವರ ಅಳಿಯನ ಹೆಸರು ವಿಶ್ವಂಭರ, ಅವನದೇ ಎಲ್ಲವೂ ಲೀಲೆ ಅನ್ನುತ್ತಿದ್ದರು. ಎಷ್ಟು ಅರ್ಥಪೂರ್ಣವಾಗಿರುತ್ತದೆ ನೋಡಿರಿ, ನಮ್ಮ ಜೀವನದಲ್ಲಿ ಸಂಭವಿಸುವುದೆಲ್ಲವೂ ಆ ಭಗವಂತನ ಲೀಲೆಯಾಗಿರುತ್ತದೆ ಎಂಬುದು ಅದರ ದ್ವಂದ್ವಾರ್ಥವಾಗಿತ್ತು. ನಾಥರದು ಎಷ್ಟೊಂದು ನಿರಾಸಕ್ತ ವೃತ್ತಿಯಾಗಿತ್ತು ನೋಡಿರಿ. ಏಕನಾಥ ಮಹಾರಾಜರು ಎಂಥವರಿದ್ದರೆಂದರೆ, ಅವರು ಗೋದಾವರಿ ನದಿಗೆ ಸ್ನಾನಕ್ಕೆ ಹೋಗುವಾಗ ಹಾಗೂ ಸ್ನಾನ ಮಾಡಿ ಬರುವಾಗ ಜನರು ಬದಿಗೆ ಸರಿದು ದೂರ ನಿಲ್ಲುತ್ತಿದ್ದರಷ್ಟೇ ಅಲ್ಲದೆ ಅವರಿಗೆ ನಮಸ್ಕಾರ ಮಾಡುತ್ತಿದ್ದರು. ಇಷ್ಟೊಂದು ಅವರಿಗೆ ಪೈಠಣದಲ್ಲಿ ಗೌರವವಿತ್ತು. ಒಂದು ದಿವಸ ಸ್ನಾನ ಮಾಡಿ ಬರುವಾಗ ಅವರು ಆ ಹೆಣ್ಣು ಮಗಳ ಮನೆಗೆ ಹೋದರು. ಆಗ ಏಕನಾಥ ಮಹಾರಾಜರು ಒಮ್ಮೆಲೆ ತನ್ನ ಮನೆಗೆ ಬಂದದ್ದನ್ನು ನೋಡಿ ಆ ಹೆಣ್ಣು ಮಗಳು ಗಾಬರಿಯಾದಳು. ಅವಳಿಗೆ ಏನು ಮಾತನಾಡಬೇಕೆಂಬುದೇ ತಿಳಿಯಲಿಲ್ಲ. ಆಗ ನಾಥರೇ ಅವಳಿಗೆ, ನನಗೆ ಏಕನಾಥ ಮಹಾರಾಜ್ ಅನ್ನುತ್ತಾರೆ, ನಾನು ಪ್ರತಿ ದಿವಸ ಕೀರ್ತನೆ ಮಾಡುತ್ತೇನೆ, ತಾವು ನನ್ನ ಕೀರ್ತನಕ್ಕೆ ಬರಬೇಕು ಎಂದು ಹೇಳಿ ಮನೆಗೆ ಬಂದರು. ಅಂದಿನ ಆ ಪರಿಸ್ಥಿತಿಯಲ್ಲಿ ಅವರು ಹಾಗೆ ಅಂಥ ಒಬ್ಬ ಹೆಣ್ಣು ಮಗಳ ವೇಶ್ಯೆಗಳ ಮನೆಗೆ ಹೋಗಿ ಆ ರೀತಿಯಾಗಿ ಅವರಿಗೆ ಹೇಳುವುದೆಂದರೆ, ಅವರ ಅಂಥ ಒಂದು ಪ್ರಪಂಚದಲ್ಲಿ ಎಂಥ ಪರಿಸ್ಥಿತಿ ಬಂದಿತ್ತೆಂಬುದನ್ನು ನೋಡಿದರೆ ನಮಗೆ ನಮ್ಮ ಪ್ರಪಂಚದಲ್ಲಿಯ ಪರಿಸ್ಥಿತಿಗಳು ಅದರ ಮುಂದೆ ಏನೂ ಅಲ್ಲವೆಂದು ಅನಿಸುತ್ತದೆ. ಆದರೂ ನಾವು ಎಷ್ಟೊಂದು ಅಸ್ವಸ್ಥರಾಗುತ್ತೇವೆ, ಅಶಾಂತರಾಗುತ್ತೇವೆ. ಆದರೆ ಇಂಥ ಪ್ರಸಂಗದಲ್ಲಿಯೂ ಅವರು ಎಷ್ಟು ಶಾಂತರಾಗಿದ್ದರೆಂದರೆ, ಅವರಿಗೆ ಶಾಂತಿ ಬ್ರಹ್ಮವೆಂದೇ ಅನ್ನುತ್ತಿದ್ದರು. ಅಷ್ಟು, ಅಂದಿನಿಂದ ಅವಳು ಕೀರ್ತನಕ್ಕೆ ಬರತೊಡಗಿದಳು. ಆಮೇಲೆ ಒಂದು ತಿಂಗಳು ಆಗಿರಬಹುದು. ಕೀರ್ತನ ಮುಗಿದ ಮೇಲೆ ಏಕನಾಥ ಮಹಾರಾಜರು ಪ್ರತಿ ದಿವಸ ಪ್ರತಿಯೊಬ್ಬರಿಗೆ ಒಂದೊಂದು ಬಟ್ಟಲು ಸಕ್ಕರೆ ಹಂಚತೊಡಗಿದರು. ಇಲ್ಲದಿದ್ದರೆ ಜನರು ಕೀರ್ತನ ಕೇಳಲು ಯಾರು ಹೋಗುತ್ತಿದ್ದರು? ಒಂದು ದಿವಸ ಎಲ್ಲರೂ ಹೋದ ಮೇಲೆ ಅವಳು ಅಲ್ಲಿಯೇ ಕುಳಿತಿದ್ದಳು. ಏಕನಾಥ ಮಹಾರಾಜರು ಕೈ ಮುಗಿದುಕೊಂಡು ಅವಳ ಮುಂದೆ ಬಂದರು. ಹಾಗೂ ಅವಳಿಗೆ ತಮಗೆ ಏನು ಬೇಕು ಎಂದು ಕೇಳಿದರು. ಆಗ ಅವಳು ಶ್ರೀ ಏಕನಾಥ ಮಹಾರಾಜರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕಣ್ಣೀರು ಸುರಿಸುತ್ತಾ, ನಾನು ಇಂದಿನಿಂದ ನನ್ನ ವ್ಯವಸಾಯ ಬಿಟ್ಟೆನು, ತಾವು ನನ್ನ ಮೇಲೆ ಕೃಪೆ ಮಾಡಿರಿ ಅಂದಳು. ಏಕನಾಥ ಮಹಾರಾಜರು ಒಂದೇ ಕಲ್ಲಿನಿಂದ ಎಷ್ಟೊಂದು ಪಕ್ಷಿ ಹೊಡೆದರು ನೋಡಿರಿ. ಆ ಹೆಣ್ಣು ಮಗಳ ಉದ್ಧಾರ ಮಾಡಿದರು, ಅಳಿಯನ ವ್ಯಸನ ಬಿಡಿಸಿದರು, ಹಾಗೂ ಮಗಳನ್ನು ಸುಖಿ ಮಾಡಿದರು. ಮುಂದೆ ಈ ವಿಶ್ವಂಭರ ಬಾಬಾ ಸನ್ಯಾಸಿಯಾದನು. ಯಾರಿಗೆ ಮಹಾರಾಷ್ಟ್ರದ ಕಾಳಿದಾಸ ಅನ್ನುತ್ತಾರೋ ಆ ಮುಕ್ತೇಶ್ವರನು ಈ ವಿಶ್ವಂಭರನ ಮಗನೇ ಆಗಿದ್ದನು. ಇದೆಲ್ಲವೂ ಪ್ರಾರಬ್ಧದ ಆಟವಾಗಿರುತ್ತದೆ. ಪರಮಾರ್ಥವು ಅಂಜುಬುರುಕ ದುರ್ಬಲರ ಅಥವಾ ಹೇಡಿ ಮನುಷ್ಯರ ಕೆಲಸವಲ್ಲ. ಯಾರಲ್ಲಿ ನಿಷ್ಠೆ ಇರುತ್ತದೆಯೋ ಅವರು ಯಾವಾಗಲೂ ಶಾಂತವಾಗಿರುತ್ತಾರೆ. ನಾವು ಇಷ್ಟಾದರೂ ಕಲಿತುಕೊಳ್ಳಬೇಕು ಏನೆಂದರೆ, ನಮ್ಮ ಮನೆಯಲ್ಲಿ ಯಾವ ಜನರು ಇರುತ್ತಾರೋ ಅಥವಾ ನಮ್ಮ ಮನೆಯಲ್ಲಿಯ ಜನರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಿದ್ದರೆ ಅದರಲ್ಲಿ ಭಗವಂತನದೇ ಕೈ ಇರುತ್ತದೆ ಎಂದು ತಿಳಿದದ್ದಾದರೆ ಭಕ್ತಿಯ ಪ್ರಾರಂಭವಾಯಿತೆಂದು ತಿಳಿಯಿರಿ. ನಮ್ಮ ಪ್ರಪಂಚದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯಲ್ಲಿ, ಅದು ಅನುಕೂಲವಾದದ್ದೇ ಇರಲಿ ಅಥವಾ ಪ್ರತಿಕೂಲವಾದದ್ದೇ ಇರಲಿ, ಅದರಲ್ಲಿ ಭಗವಂತನದೇ ಕೈ ಇರುತ್ತದೆ, ಅದರ ಹಿಂದೆ ಭಗವಂತನದೇ ಸತ್ಯ ಇರುತ್ತದೆ, ಆ ಘಟನೆ ಸಂಭವಿಸುವುದರಲ್ಲಿ ಭಗವಂತನದೇ ಇಚ್ಛೆ ಇರುತ್ತದೆ ಎಂದು ಶಾಂತವಾಗಿರುವುದರಿಂದಲೇ ಭಕ್ತಿ ಪ್ರಾರಂಭವಾಗುತ್ತದೆ ಎಂದು ತಿಳಿಯಬೇಕು. ಇದಾದ ಮೇಲೆ ನಾರದರು ಅಸ್ತೇವ ಮೇ ವಂ ಎಂದು ಸೂತ್ರ ಹೇಳುತ್ತಾರೆ. ಅಂದರೆ ಇದು ಹೀಗೆ ಇರುತ್ತದೆ, ಅರ್ಥಾತ್ ನಾನು ಹೇಳಿದ್ದು ಹೀಗೆ ಇರುತ್ತದೆ, ನಾನು ಯಾವ ಭಕ್ತಿಯ ಲಕ್ಷಣ ಹೇಳಿರುತ್ತೇನೋ ಅವೆಲ್ಲವೂ ಹೀಗೆ ಇರುತ್ತವೆ ಅನ್ನುತ್ತಾರೆ. ಇದು ಹೀಗೆ ಇರುತ್ತದೆಂದು ನಾರದರು ಮತ್ತೆ ಆ ವಿಷಯದಲ್ಲಿ ಮತ್ತಷ್ಟು ವಿಶ್ವಾಸ ತುಂಬಿ ಹೇಳುತ್ತಾರೆ. ಇದರ ಆಚೆಗೆ ಭಕ್ತಿ ಎಂಬುದು ಇಲ್ಲ, ನಿನ್ನ ಇಚ್ಛೆಯಿಂದಲೇ ನನ್ನ ಜೀವನ ನಡೆದಿರುತ್ತದೆ. ನನ್ನ ಜೀವನದಲ್ಲಿ ಯಾವ ಯಾವ ಘಟನೆ ಸಂಭವಿಸುತ್ತವೆಯೋ ಅವೆಲ್ಲವುಗಳಲ್ಲಿ ನಿನ್ನದೇ ಸತ್ಯ ಇರುವುದರಿಂದ ಅದರಿಂದ ಉಂಟಾಗುವ ಸುಖ ದುಃಖಗಳು ನಿನಗೇ ಬಿಟ್ಟವುಗಳು. ಕಾರ್ಕೂನನು ಕೇವಲ ನೌಕರಿ ಮಾಡುತ್ತಾನೆ, ಲಾಭ ಹಾನಿಗಳು ಒಡೆಯನಿಗಾಗುತ್ತವೆ. ಅದರಂತೆ ಅವನ ಹೆಸರಿನಿಂದ ಪ್ರಪಂಚ ಮಾಡಬೇಕು. ಅದರಿಂದ ಯಾವ ಸುಖ ದುಃಖಗಳಾಗುತ್ತವೆಯೋ ಅವೆಲ್ಲವುಗಳನ್ನು ಅವನಿಗೇ ಸಮರ್ಪಿಸಬೇಕು. ಹಾಗೂ ಈ ಅವಸ್ಥೆಯು ಅವನ ಸ್ಮರಣೆಯ ಹೊರತು ಆಗುವುದಿಲ್ಲವಾದ್ದರಿಂದ ಹಗಲು ರಾತ್ರಿ
ನೀನು ಇರುತ್ತಿ, ನೀನು ಇರುತ್ತಿ, ನನ್ನ ಪ್ರಪಂಚದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯ ಹಿಂದೆ ನಿನ್ನದೇ ಸಂಕಲ್ಪ, ನಿನ್ನದೇ ಇಚ್ಛೆ, ನಿನ್ನದೇ ಸತ್ತೆ ಎಂದು ಅನ್ನುತ್ತಿರುವುದರಿಂದಲೇ ಇದು ಸಾಧಿಸುತ್ತದೆ. ಇದಕ್ಕೆ ನಾಮಸ್ಮರಣೆ ಅನ್ನುತ್ತಾರೆ. ಉಪಾಸನೆಲಾಧೃತಾಲವಾವೇ ದೇವ ಸಂತಾಸಿ ಸದಾಲವಾವೇ ಸತ್ಕರ್ಮಯೋಗೇ ವೈಘಾಲವಾವೇ ಸರ್ವಾಂಖೀ ಮಂಗಲಬೋಲವಾವೇ ಸೀತಾಕಾಂತ ಸ್ಮರಣ ಜಯ ಜಯ.